ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸುವ ಗಣರಾಜ್ಯೋತ್ಸವ ದಿನಾಚರಣೆಯೆಂದು ಮಾಡಬಹುದಾದಂತಹ ಅತ್ಯಂತ ಸರಳ ಸುಂದರ ಪುಟ್ಟ ಭಾಷಣವನ್ನು ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಗಣರಾಜ್ಯೋತ್ಸವ ದಿನಾಚರಣೆಯೆಂದು ಭಾಷಣ ಮಾಡಲು ತಯಾರಿಯನ್ನು ನಡೆಸುತ್ತಿದ್ದೀರೋ ಅವರಿಗೆ ಅತ್ಯಂತ ಉಪಯುಕ್ತವಾದಂತಹ ವಿಡಿಯೋ ಇದಾಗಿದೆ ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ ಧರ್ಮವಲ್ಲ ನಾವು ಭಾರತೀಯರು ಎನ್ನುವುದೇ ನಮ್ಮ ಗುರುತು ನಾವು ಭಾರತೀಯರು ಎಂದು ಹೆಮ್ಮೆ ಪಡೋಣ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ ಎಂಬುದಾಗಿ ಮೊದಲಿಗೆ ಆ ದಿನದ ವಿಶೇಷತೆಯ ಕುರಿತಾದಂತಹ ಶುಭಾಶಯಗಳನ್ನು ತಿಳಿಸಿ ಆ ನಂತರ ನಿಮ್ಮ ಭಾಷಣವನ್ನು ಆರಂಭಿಸಿ ನಗುಮುಖದೊಂದಿಗೆ ಹಾಗೆಯೇ ವೇದಿಕೆಯ ಮೇಲೆ ನೀವು ಭಾಷಣ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ನೀವು ಗಮನಿಸಬೇಕು ಅನ್ನೋದನ್ನು ಕೂಡ ನನ್ನ ಕಳೆದ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೇ ಅವುಗಳನ್ನು ಕೂಡ ಒಂದು ರೆಫರ್ ಮಾಡಿ ಇಲ್ಲಿ ನಾನು ಒಂದು ನುಡಿಮುತ್ತನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ನಿಮಗಿಷ್ಟವಾದಂತಹ ಯಾವುದಾದರೂ ಒಂದು ನುಡಿಮುತ್ತನ ಅಥವಾ ದೇಶಭಕ್ತಿ ಗೀತೆಯನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಆ ನಂತರ ನೋಡಿ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ನನ್ನ ಪ್ರೀ ನಲ್ಮೆಯ ಮಿತ್ರರಿಗೆ ಹಾಗೂ ಶಿಕ್ಷಕರಿಗೆ ಆಗಮಿಸಿರುವಂತಹ ಅತಿಥಿಗಳಿಗೆ ಹಾಗೂ ನನ್ನೆಲ್ಲ ಸಹಪಾಠಿಗಳಿಗೆ ನನ್ನ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಎನ್ನುತ್ತಾ ನೀವು ಅಲ್ಲಿ ಬಂದಿರುವಂತಹ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ನೀವು ನಗುಮುಖದೊಂದಿಗೆ ನಿಮ್ಮ ಭಾಷಣವನ್ನು ಪ್ರಾರಂಭ ಮಾಡಿ ಆನಂತರ ಸ್ನೇಹಿತರೆ ಪ್ರತಿ ವರ್ಷದ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಭಾರತೀಯ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವ ದಿನವಾಗಿ ಆಚರಿಸುತ್ತೇವೆ ಎಂಬುದಾಗಿ ಮೊದಲಿಗೆ ಆ ದಿನದ ವಿಶೇಷತೆಯನ್ನು ಕುರಿತಂತೆ ಮೂರು ಅಥವಾ ನಾಲ್ಕು ಮಾತುಗಳು ನಾಲ್ಕು ಸಾಲುಗಳ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಳ್ಳಿ ನಿಮ್ಮ ಭಾಷಣಕ್ಕೆ ನಾವು ಮೊದಲೇ ತಿಳಿಸಿದ ಹಾಗೆ ಪ್ರಾರಂಭವನ್ನು ಒಂದು ನುಡಿಮುತ್ತು ಗಾದೆ ಅಥವಾ ಒಂದು ಹಾಡಿನ ದೇಶಭಕ್ತಿ ಗೀತೆಯ ಒಂದು ಜೊತೆಗೆ ಆರಂಭ ಮಾಡಿ ಆ ನಂತರ ಆ ದಿನದ ವಿಶೇಷತೆಯನ್ನು ತಿಳಿಸಿ ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿರುವವರಿಗೆ ಶುಭಾಶಯಗಳನ್ನು ಕೂಡ ತಿಳಿಸಿ ನಂತರ ಆ ದಿನದ ಒಂದು ಮಹತ್ವ ಅಥವಾ ಇತಿಹಾಸವನ್ನು ಕೂಡ ನಾವು ತಿಳಿಸ್ಬೋದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಸ್ವತಂತ್ರವಾದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯ ನೇಮಕಾತಿಯನ್ನು ಮಾಡಲಾಯಿತು ಎಂಬುದಾಗಿ ತಿಳಿಸಿ ಆ ದಿನದ ಒಂದು ಇತಿಹಾಸವನ್ನು ಕೂಡ ನೆನ್ಪು ಮಾಡಿಕೊಳ್ಳೋದು ತುಂಬಾ ಅವಶ್ಯಕತೆ ಇರುತ್ತೆ ಆ ದಿನದಂದು ನಾವು ಯಾವ ದಿನವನ್ನು ಭಾಷಣಕ್ಕೆ ಆಯ್ಕೆ ಮಾಡ್ಕೊಂಡಿರ್ತೀವಿ ಯಾವ ದಿನದಂದು ನಾವು ಭಾಷಣ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿರ್ತೀವಿ ಆ ದಿನದ ಇತಿಹಾಸ ಈ ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನು ತಯಾರಿಸಿ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಶಾಸನ ಸಭೆಯಲ್ಲಿ ಮಂಡಿಸಿತು ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂತು ಹಾಗೆಯೇ ಆ ದಿನದ ಒಂದು ವಿಶೇಷತೆ ಏನು ಆ ದಿನವನ್ನು ನಾವು ಯಾಕೆ ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡ್ತಾ ಇದ್ವಿ ಅನ್ನೋದನ್ನು ಕೂಡ ತಪ್ಪದೇ ತಿಳಿಸಿ ನಂತರ ಭಾರತದ ಸ್ವತಂತ್ರ ಚಳುವಳಿಯನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಧ್ಯೇಯವನ್ನು ಹಾಕಿಕೊಂಡಿತ್ತು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಹೊಂದಕ್ಕಂತಹ ಧ್ಯೇಯವನ್ನು ಗುರಿಯನ್ನು ಹೊಂದಿತ್ತು ಹಾಕಿಕೊಂಡಿತ್ತು ಎಂಬುದಾಗಿ ಕೂಡ ನಾವಿಲ್ಲಿ ತಿಳಿಸಬಹುದು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಈ ಒಂದು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತೀವಿ ಇದೊಂದು ಅತ್ಯಂತ ದೊಡ್ಡ ರಾಷ್ಟ್ರೀಯ ಹಬ್ಬವಾಗಿದ್ದು ಆ ದಿನದ ವಿಶೇಷತೆಯನ್ನು ಕೂಡ ನಾವು ತಿಳಿಸಬೇಕಾಗುತ್ತೆ ಯಾವ ರೀತಿಯೆಲ್ಲ ಆಚರಣೆ ಮಾಡ್ತೀವಿ ಆ ದಿನದ ವಿಶೇಷತೆ ಏನು ಹಾಗೆಯೇ ಆ ಕಾರ್ಯಕ್ರಮದ ಮುಂದಿನ ಒಂದು ಗುರಿ ಉದ್ದೇಶಗಳು ಏನು ಎಂಬುದನ್ನು ಕೂಡ ನಾವು ಭಾಷಣದಲ್ಲಿ ಸೇರಿಸ್ಕೊಳ್ಬಹುದು ಈ ದಿನವನ್ನು ಪೂರ್ಣ ಘೋಷಿಸಲಾಗಿತ್ತು ಯಾವಾಗ ಸ್ವರಾಜ್ಯ ಎಂತಕ್ಕಂತಹ ದಿನನ ಸ್ವರಾಜ್ಯ ದಿನ ಎಂದು ಇದೇ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ನಂತರ ಭಾರತದ ಸಂವಿಧಾನವನ್ನು ಈ ದಿನದಂದೇ ಜಾರಿಗೆ ತರಲಾಯಿತು ಎಂಬುದನ್ನು ಕೂಡ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು ಅಂದರೆ ಪೂರ್ಣ ಸ್ವರಾಜ್ಯ ಎಂಬುದಾಗಿ ಘೋಷಿಸಿಕೊಂಡ ಕಾರಣಕ್ಕೆ ಸ್ವಾತಂತ್ರ್ಯ ನಂತರದ ಭಾರತದ ಸಂವಿಧಾನವನ್ನು ನಾವು ಈ ರೀತಿಯಾಗಿ ಸ್ಮರಣೆ ಮಾಡ್ತೀವಿ ಅಂತ ನಂತರ ಆ ದಿನದಂದು ರಾಜ್ಪಥ್ನಲ್ಲಿ ಭಾರತ ಸರ್ಕಾರವು ದೊಡ್ಡ ಪ್ರ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಪ್ರತಿ ವರ್ಷ ಭಾರತದ ಪ್ರಧಾನಿ ರಾಜ್ಪಥ್ನಲ್ಲಿ ಧ್ವಜಾರೋಹಣಗೊಳಿಸುವ ಮುಖ್ಯ ಅತಿಥಿಯಾಗಿ ಇರುತ್ತಾರೆ ಎನ್ನುವುದನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡಬಹುದು ರಾಜ್ಪಥ್ನಲ್ಲಿ ಭಾರತ ಸರ್ಕಾರ ಅತಿ ದೊಡ್ಡ ಒಂದು ಕಾರ್ಯಕ್ರಮ ಇದಾಗಿದೆ ಹಾಗೆಯೇ ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರದರ್ಶಿಸಲು ಸೈನ್ಯ ಮತ್ತು ಇತರ ಎಲ್ಲ ಪಡೆಗಳು ಕೂಡ ಮೆರವಣಿಗೆ ಮೆರವಣಿಗೆಯಲ್ಲಿ ಭಾಗವಹಿಸುತ್ತವೆ ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಹಾಗೆಯೇ ಭಾರತದ ಸಂಪ್ರದಾಯವನ್ನು ಪ್ರದರ್ಶಿಸುವಂತಹ ಒಂದು ಚಟುವಟಿಕೆಗಳಲ್ಲಿ ಸೈನ್ಯ ಮತ್ತು ಇತರ ಎಲ್ಲ ತಡ ಪಡೆಗಳು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸುತ್ತವೆ ಅದನ್ನು ನಾವು ದೂರದರ್ಶನದಲ್ಲಿಯೂ ಕೂಡ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೂಡ ನಾವು ವೀಕ್ಷಿಸಬಹುದು ಭಾರತದ ರಾಷ್ಟ್ರಪತಿಗಳು ಹಾಗೂ ಭಾರತದ ಪ್ರಧಾನಿ ಅಮರ್ ಜವಾನ್ ಜ್ಯೋತಿಯಲ್ಲಿ ಅಂದರೆ ಇಂಡಿಯಾ ಗೇಟ್ ಬಳಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರುವಂತಹ ಭಾರತೀಯ ಯೋಧರಿಗೆ ಪುಷ್ಪ ಅರ್ಪಣೆ ಕೂಡ ಮಾಡ್ತಾರೆ ಭಾರತದ ರಾಷ್ಟ್ರಪತಿಗಳು ಆ ಸಮಯದ ಒಂದು ಅಧಿಕಾರದಲ್ಲಿ ರಾಷ್ಟ್ರಪತಿಯಾಗಿ ಯಾರು ಇರ್ತಾರೋ ಹಾಗೂ ಭಾರತದ ಪ್ರಧಾನಿಯಾಗಿರ್ತಕ್ಕಂತಹವರು ಅಮರ್ ಜವಾನ್ ಜ್ಯೋತಿಯಲ್ಲಿ ಇಂಡಿಯಾ ಗೇಟ್ ಬಳಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನು ಸ್ಮರಿಸಿಕೊಳ್ಳುತ್ತಾರೆ ಸ್ನೇಹಿತರೆ ನಾವು ಈ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಬೇಕಾಗಿರುವುದು ನಮ್ಮೆಲ್ಲರ ಪಾಲಿನ ಸುವರ್ಣ ಅವಕಾಶ ಹಾಗೂ ಕರ್ತವ್ಯ ಈ ದಿನದಂದು ನನ್ನ ನಾಲ್ಕು ಮಾತುಗಳನ್ನು ನಿಮ್ಮೆದುರಿಗೆ ಪ್ರಸ್ತಾಪಿಸಲು ಅವಕಾಶ ನೀಡಿದಂತಹ ನನ್ನ ಗುರುಗಳಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ ರಾಜ್ಯತ್ವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಂಬುದಾಗಿ ಹೇಳುತ್ತಾ ಜೈ ಹಿಂದ್ ಜೈ ಭಾರತ್ ಮಾತೆ ಎಂಬುದಾಗಿ ಕಡೆಯದಾಗಿ ಹೇಳುತ್ತಾ ಧನ್ಯವಾದಗಳನ್ನು ತಿಳಿಸಿ ಭಾಗವಹಿಸ್ತ ಭಾಗವಹಿಸಿರ್ತಕ್ಕಂತಹ ಸಭಿಕರಿಗೆ ಹಾಗೆಯೇ ಮುಖ್ಯ ಅತಿಥಿಗಳಿಗೆ ನಿಮಗೆ ನಿಮಗೆ ಅವಕಾಶವನ್ನು ನೀಡಿರತಕ್ಕಂತಹ ವ್ಯಕ್ತಿಗಳಿಗೆ ನೀವು ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮ ಭಾಷಣವನ್ನು ನಗುಮುಖದೊಂದಿಗೆ ಆತ್ಮಸ್ಥೈರ್ಯದಿಂದ ಸಂಪೂರ್ಣಗೊಳಿಸಬೇಕು ಇದಾಗಿದೆ ಗಣರಾಜ್ಯೋತ್ಸವಕ್ಕಾಗಿ ಸರಳ ಪುಟ್ಟ ಅದ್ಭುತ ಭಾಷಣ ಧನ್ಯವಾದಗಳು